ಕರ್ತನಲ್ಲಿ ನಂಬಿಕೆಯಿಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ಆರು ನೂತನ ಸೃಷ್ಟಿ ಅಧ್ಯಾಯ ಹದಿನಾರು ನೂತನ ಸೃಷ್ಟಿಯ ಪ್ರಸ್ತುತ ಪಾರಂಪರ್ಯ ಬಾಧ್ಯತೆಗಳು ಪುಟ ಮುನ್ನೂರ ಅನಲುಸೈ ಎಂಬ ಪದವು ಲೂಕ ಹನ್ನೆರಡು ಸೇರಿದ್ದು ಇದನ್ನು ಹಿಂದಿರುಗಿ ಬರುವುದು ರಿಟರ್ನ್ ಎಂದು ಅನುವಾದಿಸಲಾಗಿದೆ ನೀವಂತೂ ನಿಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಯಾವಾಗ ತಿರುಗಿ ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವುದಾಗಿದೆ ಏಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ತಾನು ಹಿಂದಿರುಗಿ ಬರುವುದರ ಬಗ್ಗೆ ಬೋಧಿಸಿದ್ದನು ಯೋಹಾನ ಹದಿನಾಲ್ಕು ಮೂರು ಹಾಗೂ ಹದಿನೆಂಟನೆಯ ವಚನ ಇದೇ ರೀತಿಯಲ್ಲಿ ದೇವದೂತರುಗಳೂ ಸಹ ಅವರಿಗೆ ಈ ಏಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹಿಂದಿರುಗುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಹಿಂದಿರುಗಿ ಬರುವನು ಅಪೋಸ್ತಲರ ಕೃತ್ಯಗಳು ಒಂದು ಹನ್ನೊಂದು ಎಂದು ಹೇಳುತ್ತಿದ್ದನು ಪೌಲನು ಈ ಸಿದ್ಧಾಂತವನ್ನು ನಂಬಿದ್ದು ಇದನ್ನು ಇತರರಿಗೂ ಬೋಧಿಸುವವನಾಗಿದ್ದನು ಪರಲೋಕದಿಂದ ಕರ್ತನ ಹಿಂದಿರುಗುವಿಕೆ ಅನಾಲಸೆಗಾಗಿ ಎದುರು ನೋಡುತ್ತಾ ಕಾಯುತ್ತಿದ್ದನು ಕರ್ತನಾದ ಏಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ ಫಿಲಿಪ್ಪಿ ಮೂರು ಇಪ್ಪತ್ತು ಒಂದು ತೆಸೆಲೋನಿಕಾ ಒಂದು ಹತ್ತು ನಾಲ್ಕನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳು ವಚನಗಳು ಆಗಲಾತನು ಸದಾ ಕರ್ತನೊಂದಿಗೆ ಇರಬಹುದಾಗಿದೆ ಅನಾಲೋಸೆ ಎಂಬ ಈ ಗ್ರೀಕ್ ಪದವನ್ನು ಪರೀಕ್ಷಿಸುವಾಗ ಇದನ್ನು ಪ್ಲೂಟೋ ಎಂಬ ಮಹಾನ್ ಖಗೋಳಶಾಸ್ತಿಯು ಎರಡು ವಿಧವಾಗಿ ಅಂದರೆ ಒಮ್ಮೆ ಯಾವುದಾದರೂ ಒಂದರ ಡಿಪಾರ್ಟ್ ಅನ್ನು ಸೂಚಿಸುವುದಕ್ಕೂ ಮತ್ತೊಮ್ಮೆ ರಿಟರ್ನ್ ಅಥವಾ ಹಿಂದಿರುಗುವಿಕೆಯನ್ನು ಸೂಚಿಸುವುದಕ್ಕೂ ಉಪಯೋಗಿಸುತ್ತಿದ್ದನು ಈ ಪದವು ನೂತನ ಒಡಂಬಡಿಕೆಯಲ್ಲಿ ಎರಡು ಕಡೆಗಳಲ್ಲಿ ಅಂದರೆ ಇಲ್ಲಿ ಮತ್ತು ಲೂಕನು ಬರೆದ ಸುವಾರ್ತೆ ಹನ್ನೆರಡು ಮೂವತ್ತಾರರಲ್ಲಿ ಬರೆಯುತ್ತದೆ ಎರಡನೆಯ ಸಂದರ್ಭದಲ್ಲಿ ಇದನ್ನು ರಿಟರ್ನ್ ಎಂಬುದಾಗಿ ಭಾಷಾಂತರಿಸಲಾಗಿದೆ ಸ್ಪಷ್ಟವಾಗಿ ಇಲ್ಲಿ ಬೇರೆ ರೀತಿಯಲ್ಲಿ ಭಾಷಾಂತರಿಸಿದ ಅರ್ಥವನ್ನು ಕಾಪಾಡಿಕೊಳ್ಳಲು ಸಾಧ್ಯವಿಲ್ಲ ನಾವು ಚರ್ಚಿಸುತ್ತಿರುವ ಫಿಲಿಪಿ ಒಂದು ಇಪ್ಪತ್ಮೂರರ ಸಂದರ್ಭದಲ್ಲಿ ಇದನ್ನು ರಿಟರ್ನ್ ಎಂಬುದಾಗಿ ಭಾಷಾಂತರಿಸುವುದನ್ನು ನಾವು ಎತ್ತಿ ಹಿಡಿಯುತ್ತೇವೆ ಇದಕ್ಕೆ ಸರಳವಾದ ಕಾರಣವೇನೆಂದರೆ ಡಿಪಾರ್ಟ್ ಎಂಬುದನ್ನು ಸೂಚಿಸುವಾಗಲೂ ಇದು ಮತ್ತೊಮ್ಮೆ ಹೊರಡುವ ಅಂದರೆ ಒಬ್ಬರು ಈ ಹಿಂದೆ ಇದ್ದ ಸ್ಥಳಕ್ಕೆ ನಿರ್ಗಮಿಸುವುದೂ ಆಗಿದೆ ಅನಲ್ಯುಸೈ ಎಂಬ ಗ್ರೀಕ್ ಪದದಲ್ಲಿ ಅನಾ ಎಂದರೆ ಮೊದಲಿನ ಪದವು ರಿಟರ್ನ್ ಎಂಬ ಆಂಗ್ಲ ಪದಗಳಿಗೆ ಅಂದರೆ ಇ ರಿ ಎಂಬ ಪದಕ್ಕನುಸಾರವಾಗಿ ಪುನಃ ಅಗೇನ್ ಎಂಬ ಅರ್ಥವನ್ನು ಸೂಚಿಸುತ್ತದೆ ಆದುದರಿಂದ ಡಿಪಾರ್ಟ್ ಎಂಬುದಾಗಿ ಭಾಷಾಂತರಿಸಿದರೆ ನಾವು ರಿ ಡಿಪಾರ್ಟ್ ಅಥವಾ ಡಿಪಾರ್ಟ್ ಅಗೇನ್ ಎಂಬ ಅರ್ಥ ಉಂಟಾಗುತ್ತದೆ ಇದು ಸಂತ ಪೌಲನ ವಿಷಯವನ್ನು ಹಾಳುಗೆಡುತ್ತದೆ ಯಾಕೆಂದರೆ ಆತನು ಎಂದೂ ಕ್ರಿಸ್ತನ ಮಹಿಮಾ ಸಮಯದಲ್ಲಿ ಆತನೊಂದಿಗೆ ಇದ್ದಿಲ್ಲ ಆದುದರಿಂದ ಕ್ರಿಸ್ತನೊಂದಿಗಿರಲು ಪುನಃ ನಿರ್ಗಮಿಸುವುದು ಡಿಪಾರ್ಟ್ ಅಗೈನ್ ಇದು ಸಾಧ್ಯವಿಲ್ಲ ಆದರೆ ನಾವು ಅನಾಲ್ಯುಸೈ ಎಂಬ ಪದವನ್ನು ಕರ್ತನಿಗೆ ಅನ್ವಯಿಸುವಂತೆ ರಿಟರ್ನಿಂಗ್ ಎಂಬುದಾಗಿ ಅನುವಾದಿಸಿದರೆ ಎಲ್ಲಾ ತೊಂದರೆಗಳು ನಿವಾರಣೆಯಾಗುವಂತೆ ಕಂಡುಬರುತ್ತದೆ ಈ ಹೇಳಿಕೆಗೆ ಕಾರಣವಾದ ಸಂದರ್ಭಗಳನ್ನು ನಾವು ಗಮನಿಸೋಣ ಅಪೋಸ್ತಲನು ಕೆಲವು ಸಮಯದವರೆಗೆ ರೋಮಿನಲ್ಲಿ ಬಂಧಿತನಾಗಿದ್ದನು ಕೆಲವೊಂದು ಅರಸರುಗಳು ಆತನನ್ನು ಚೆನ್ನಾಗಿ ನೋಡಿಕೊಂಡರೂ ಕೆಲವೊಬ್ಬರು ಚಂಚಲಚಿತ್ತರಾದ ಕಾರಣ ನಿರಂತರವಾಗಿ ಮರಣ ಶಿಕ್ಷೆಯ ಅಪಾಯದಲ್ಲಿರುತ್ತಿದ್ದನು ಆತನು ಈ ಪತ್ರಿಕೆಯನ್ನು ಪಿಲಿಪಿಯವರು ಆತನಿಗೆ ಕಳುಹಿಸಿದ್ದ ಗಣನೀಯವಾದ ಕಾಣಿಕೆಯ ಸ್ವೀಕೃತಿಯಾಗಿ ಬರೆದನು ಮತ್ತು ಇದರಲ್ಲಿ ಆತನು ತನ್ನ ಸ್ವಂತ ಪರಿಸ್ಥಿತಿಯನ್ನು ಕರ್ತನ ಕಾರ್ಯದ ಪ್ರಗತಿ ಮುಂತಾದುವುಗಳನ್ನು ಅವರಿಗೆ ವಿವರಿಸುವ ಮತ್ತು ಅವರುಗಳು ಕಡೆಯವರೆಗೆ ದೃಢವಾಗಿರುವಂತೆ ಅವರನ್ನು ಅಭಿವೃದ್ಧಿಪಡಿಸುವ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುತ್ತಿದ್ದಾನೆ ಅವರು ಆತನ ಬಿಡುಗಡೆಯ ಪ್ರತೀಕ್ಷೆಯನ್ನು ತಿಳಿದುಕೊಳ್ಳಬೇಕೆಂದಿರುವಾಗ ಆತನು ಅವರಿಗೆ ಶತ್ರುಗಳು ಆತನ ಎರಡು ವರ್ಷಗಳ ಸ್ವತಂತ್ರವನ್ನು ಕಂಡು ಅಪೋಸ್ತಲರ ಕೃತ್ಯಗಳು ಇಪ್ಪತ್ತೆಂಟು ಮೂವತ್ತರಲ್ಲಿ ಕ್ರೈಸ್ತತ್ವವನ್ನು ವಿವರಿಸುತ್ತಿದ್ದಾರೆ ಮತ್ತು ಬಹುಶಃ ಈ ಮೂಲಕ ಆತನ ಬಂಧನಗಳಿಗೆ ವೇದನೆಯನ್ನು ಮರಣವನ್ನು ಉಂಟು ಮಾಡುವವರಾಗಿದ್ದಾರೆ ಎಂದು ಹೇಳುತ್ತಾನೆ ಪಿಲಿಪ್ಪಿ ಒಂದು ಹದಿನಾರರಿಂದ ವಚನಗಳು ಆದರೆ ಆತನ ಪರವಾಗಿರುವ ಸಭೆಯ ಪ್ರಾರ್ಥನೆಯನ್ನು ಗ್ರಹಿಸಿಕೊಂಡು ನ್ಯೂರೋ ಚಕ್ರವರ್ತಿಯ ಮುಂದೆ ನಡೆಯುವ ವಿಚಾರಣೆಯಿಂದ ಬಿಡುಗಡೆ ಅಥವಾ ಮರಣದ ಮೂಲಕ ತನಗೆ ವಿಮೋಚನೆ ದೊರೆಯಬಹುದೆಂದು ನಿರೀಕ್ಷಿಸುತ್ತಾನೆ ನಂತರದಲ್ಲಿ ಆತನು ತನ್ನ ಸ್ವಂತ ಇಚ್ಛಾನುಸಾರವಾಗಿ ಜೀವ ಅಂದರೆ ಶ್ರಮೆಯೊಂದಿಗೆ ಅಥವಾ ಮರಣವನ್ನು ಶ್ರಮೆಯಿಂದ ವಿಶ್ರಾಂತಿ ಆಯ್ಕೆ ಮಾಡಿಕೊಳ್ಳುವುದು ಕಷ್ಟವಾಗಿದೆ ಎಂದು ಹೇಳುತ್ತಾನೆ ಸಾಧ್ಯವಾಗುವ ಇವೆರಡರಲ್ಲಿ ಆತನು ಯಾವ ಆಯ್ಕೆಯೂ ಇದ್ದಿಲ್ಲ ಆದರೆ ಆತನಿಗೆ ಒಂದು ಹಂಬಲವಿತ್ತು ತೀವ್ರತರ ಇತ್ತು ಆದರೆ ಇದು ಅಸಾಧ್ಯವೆಂದು ಆತನಿಗೆ ಚೆನ್ನಾಗಿ ತಿಳಿದಿತ್ತು ಆತನಿಗೆ ತಿಳಿದಿದ್ದ ಮತ್ತು ಆತನು ಸಭೆಗೆ ಕಲಿಸಿಕೊಟ್ಟಿದ್ದ ಸಂಗತಿಗಳು ಎರಡು ತುಸಲೋನಿಕ ಎರಡನೇ ಅಧ್ಯಾಯ ಒಂದರಿಂದ ಎಂಟು ವಚನದಲ್ಲಿ ನೆರವೇರಲು ಬಹಳ ಸಮಯ ಹಿಡಿಯಬಹುದೆಂದು ಆತನು ತಿಳಿದಿದ್ದನು ಕ್ರಿಸ್ತನ ಹಿಂದಿರುಗುವಿಕೆ ಮತ್ತು ಆತನೊಂದಿಗೆ ಇರುವುದು ನಂತರ ಅಸಾಧ್ಯವಾದವುಗಳನ್ನು ಬಿಟ್ಟು ಸಾಧ್ಯವಾದವುಗಳ ಕಡೆ ಬರುವಾಗ ಆತನು ದೇವರಲ್ಲಿ ತಾನು ಸಭೆಗೆ ಮಾಡಬೇಕಾದ ಒಂದು ಕೆಲಸವಿದೆ ಈ ಕಾರಣ ತನಗೆ ಬಿಡುಗಡೆ ಆಗಲಿದೆ ಎಂಬ ನಿಶ್ಚಿತಾಭಿಪ್ರಾಯವನ್ನು ಹೊಂದಿದ್ದನು ದೇವರ ವಾಕ್ಯದಲ್ಲಿ ಈ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲವಾದರೂ ಆತನು ನೀರೋ ಚಕ್ರವರ್ತಿಯಿಂದ ಬಿಡುಗಡೆ ಹೊಂದಿದನು ಮತ್ತು ಪುನಃ ಬಂಧಿತನಾಗಿ ಮರಣ ಶಿಕ್ಷೆ ಅನುಭವಿಸುವವರೆಗೆ ಐದು ವರ್ಷಗಳ ಕಾಲ ಮುಕ್ತನಾಗಿದ್ದನು ಎಂದು ಸಂಪ್ರದಾಯವು ಸಾರಿ ತಿಳಿಸುತ್ತದೆ ಎಂಬುವಂಥದ್ದೇ